ನಮಸ್ಕಾರ ವೀಕ್ಷಕರೇ, ಮಿಸ್ಟ್ರೀಸ್ ಆಫ್ ದ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಪ್ರಪಂಚದಲ್ಲಿ ಬಗೆಹರಿಯದ, ಬಗೆಹರಿಯಬೇಕಾದ, ಬಗೆಹರಿಯಬೇಕಿರುವ ವಿಷಯದ ಬಗ್ಗೆ ತಿಳಿದುಕೊಳ್ಳಲು ಈ ಕೂಡಲೇ ಮಿಸ್ಟ್ರೀಸ್ ಆಫ್ ದ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲ ವಿಡಿಯೋವನ್ನು PVRC ಪಬ್ಲಿಕ್ ವೋಟಿಂಗ್ ರಿವ್ಯೂ ಸಿಸ್ಟಮಿಂದ ಬಂದ ಫಲಿತಾಂಶದ ಆಧಾರದ ಮೇಲೆ ನಮ್ಮ ವಿಡಿಯೋವನ್ನು ಮಾಡುತ್ತಿದ್ದೇವೆ. ಬಹುತೇಕ ಎಲ್ಲರೂ ಪ್ರಾಣಿ ಸಂಕುಲದ ಮೇಲೆ, ಅಂದರೆ ವೈಲ್ಡ್ ಲೈಫ್ ಬಗ್ಗಿನ ಮಾಹಿತಿ ನೀಡಿ ಎಂದು ಕೇಳಿರೋದನ್ನು ಕಂಡು ನನಗೆ ಬಹಳ ಸಂತೋಷವಾಗಿದೆ. ವೀಕ್ಷಕರೇ, ಪ್ರಾಣಿ ಸಂಕುಲದ ಬ್ರಹ್ಮ ಗ್ರಂಥದಲ್ಲಿ ಅದೆಷ್ಟೋ ಸಾವಿರ ಪುಟಗಳಿವೆ. ಅದರಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಒಂದು ಕಥೆಯ ಮಾಸಾಯಿ ಮಾರಾದ ಸ್ಕಾರ್ಕ್ ಫೇಸ್. ವೀಕ್ಷಕರೇ, ಸಿಂಹದಂತಹ ಪ್ರಾಣಿಗಳು ವಿಶಾಲವಾದ ಜಾಗದಲ್ಲಿ ಅಥವಾ ಮೈದಾನ ಪ್ರದೇಶಗಳಲ್ಲಿ ವಾಸಿಸಲು ಇಚ್ಛಿಸುತ್ತವೆ. ಏಕೆಂದರೆ ಅದು ತನ್ನ ರಾಜ್ಯ ವಿಸ್ತರಣೆಗೆ ಅನುಕೂಲವಾಗುತ್ತದೆಂದು ಇಂತಹ ಜಾಗಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತವೆ. ಅದೇ ರೀತಿ ಆಯ್ಕೆಯಾದ ಒಂದು ಜಾಗವೇ ಮಾಸಾಯಿ ಮಾರ. ಇದೊಂದು ನ್ಯಾಷನಲ್ ಪಾರ್ಕ್. ಇಲ್ಲಿಗೆ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಪ್ರಾಣಿಗಳ ವೀಕ್ಷಣೆ ಪಡೆಯುತ್ತಾರೆ. ಆದರೆ 2021 ನಂತರ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗತೊಡಗಿತ್ತು. ಏಕೆಂದರೆ ನ್ಯಾಷನಲ್ ಪಾರ್ಕಿನ ಮುಖ್ಯ ಭೂಮಿಕೆಯು ಮರೆಯಾದ ವರ್ಷವದು, ಅದುವೇ ಸ್ಕಾರ್ಕ್ ಫೇಸ್. ಸ್ಕಾರ್ಕ್ ಫೇಸ್ 2007 ಜನಿಸಿ 2021 ತನಕ ಐತಿಹಾಸಿಕ ರಾಜ್ಯ ವಿಸ್ತರಣೆ ಮಾಡಿದ ಕೀನ್ಯಾದ ಮಾಸಾಯಿ ಮಾರ ದೊರೆಯಂತೆ ಮೆರೆದು ಸತತ 14 ವರ್ಷ ರಾಜ್ಯಭಾರ ಮಾಡಿದ ಜನಪ್ರಿಯ ಸಿಂಹ. ಸ್ಕಾರ್ಕ್ ಫೇಸ್ನ ತಂದೆ ತಾಯಿಯು ಮಾಸಾಯಿ ಮಾರದ ಒಂದು ಬದಿಯನ್ನು ತಮ್ಮ ಟೆರಿಟರಿಯಾಗಿ ಆಯ್ಕೆ ಮಾಡಿಕೊಂಡು ಅಲ್ಲಿ ವಾಸಿಸುತ್ತಿದ್ದವು. ಈ ಎಲ್ಲ ಪ್ರಾಣಿಗಳಿಗಿರುವಂತೆಯೇ ಸ್ಕಾರ್ಕ್ ಫೇಸ್ನ ತಂದೆ ತಾಯಿಗೂ ಒಂದು ತೊಂದರೆ ಇರುತ್ತದೆ. ಅದುವೇ ಬೇಟೆ ಆಡಿದ್ದ ಬೇಟೆಯನ್ನು ತಿನ್ನುವಾಗ ತಲೆಬಿಸಿಯಾಗಿದ್ದ ಹೈನಾಸ್. ಸರಿಯಾದ ಸಮಯಕ್ಕೆ ಸ್ಕಾರ್ಕ್ ಫೇಸ್ನ ತಾಯಿಗೆ ಆಹಾರ ನೀರು ಸಿಗದ ಕಾರಣ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತದೆ. ಅದನ್ನು ಕಣ್ಣು ಮುಂದೆಯೇ ನೋಡಿ ಮುಂದೊಂದು ದಿನ ತನ್ನ ತಾಯಿ ಸಾವಿಗೆ ಕಾರಣರಾದ ಹೈನಾಸ್ ಸಂತತಿಯನ್ನೇ ಕೆಂಪು ರೇಖೆಗೆ ತಳ್ಳಿ ಬರೋಬ್ಬರಿ 400 ಹೆಚ್ಚು ಹೈನಾಸನ್ನು ಸಂಹರಿಸಿ ತನ್ನ ರಾಜ್ಯ ವಿಸ್ತರಿಸಿದ ಸಿಂಹವೇ. ಸ್ಕಾರ್ಕ್ ಫೇಸ್ಗೆ ಈ ಹೆಸರು ಬರಲು ಕಾರಣವೇನೆಂದರೆ, ಅದು ತನ್ನ ರಾಜ್ಯ ವಿಸ್ತರಣೆಯ ಸಮಯದಲ್ಲಿ ಒಂದು ಸಮರವಾಡುವಾಗ ತನ್ನ ಬಲಗಣ್ಣಿನ ಮೇಲೆ ಒಂದು ಸ್ಕ್ರ್ಯಾಚ್ ಬೀಳುತ್ತದೆ. ಅದುವೇ ಸ್ಕಾರ್ಕ್ ಫೇಸ್ ಎಂಬ ಹೆಸರಿಗೆ ನಾಂದಿಯಾದ ಸಮರವದು. ಇದೇ ರೀತಿ ಸ್ಕಾರ್ಕ್ ಫೇಸ್ ತನ್ನ ಸಹೋದರರೊಡನೆ ರಾಜ್ಯ ವಿಸ್ತರಣೆ ಮಾಡಿ ಬರೋಬ್ಬರಿ 3,000 ಚದುರ ಕಿಲೋಮೀಟರನ್ನು ತನ್ನ ರಾಜ್ಯವನ್ನಾಗಿ ಮಾಡಿಕೊಳ್ಳುತ್ತದೆ. ಸ್ಕಾರ್ಕ್ ಫೇಸ್ನ ಭಯ ಕಾಡಿನಲ್ಲಿ ಹೇಗೆ ಹರಡಿತ್ತೆಂದರೆ, ಒಂದು ಗಂಡು ಸಿಂಹ ತನ್ನ ಸಿಂಹಿಣಿ ಮತ್ತು ಮರಿಯ ಜೊತೆ ಒಂದು ಜಾಗದಲ್ಲಿ ವಾಸಿಸುತ್ತಿರುತ್ತದೆ. ರಾಜ್ಯ ವಿಸ್ತರಣೆಗೆಂದು ಬಂದ ಸ್ಕಾರ್ಕ್ ಫೇಸ್ ಮುಖ ನೋಡಿ ಗಂಡು ಸಿಂಹವು ಬರೋಬ್ಬರಿ 11 ಕಿಲೋಮೀಟರ್ ಓಡಿ ಹೋಗಿ ತನ್ನ ಜೀವ ಉಳಿಸಿಕೊಳ್ಳುತ್ತದೆ. ಸ್ಕಾರ್ಕ್ ಫೇಸ್ನ ಭಯ ಕೀನ್ಯದ ಮಾಸಾಯಿ ಮಾರದಲ್ಲಿ ಹೀಗೆ ಹರಡಿತ್ತು. ಸಾಮಾನ್ಯವಾಗಿ ಸಿಂಹಗಳು ನೀರು ಕುಡಿಯಲು ಅಥವಾ ದಾಟಲು ಹೋದಾಗ ಸ್ವಲ್ಪ ಭಯಪಡುತ್ತವೆ, ಏಕೆಂದರೆ ಕೀನ್ಯದ ಮೊಸಳೆಗಳ ಕಾಟ. ಆದರೆ ಸ್ಕಾರ್ಕ್ ಫೇಸ್ ಬಂದರೆ ನೀರಿನಲ್ಲಿರುವ ಮೊಸಳೆಯೂ ಸಹ ಡೇಂಜರನ್ನು ಅರಿತು ನೀರಿನೊಳಗೆ ಬಚ್ಚಿಟ್ಟುಕೊಳ್ಳುತ್ತಿತ್ತು. ಅಷ್ಟರ ಮಟ್ಟಿಗೆ ತನ್ನ ರಾಜ್ಯದ ಹದ್ದುಬಸ್ತನ್ನು ನೋಡಿಕೊಳ್ಳುತ್ತಿದ್ದ ಸ್ಕಾರ್ಕ್ ಫೇಸ್. ವೀಕ್ಷಕರೇ, ದೇವರ ಸೃಷ್ಟಿಯಲ್ಲಿ ವಸ್ತು, ಜೀವಿ, ಪ್ರಾಣಿ, ಪಕ್ಷಿ, ಗಿಡ ಪ್ರತಿಯೊಂದಕ್ಕೂ ಅಂತ್ಯವೆಂಬುದು ಇರುತ್ತದೆ. ಹಾಗೆಯೇ ಸ್ಕಾರ್ಕ್ ಫೇಸ್ಗೂ ಅಂತ್ಯದ ಹಾದಿ ಶುರುವಾದ ಕಾಲವದು. ಸತತ 14 ಅನಭಿಷಿಕ್ತ ದೊರೆಯಂತೆ ಮೆರೆದು ಮಾಸಾಯಿ ಮಾರದ ಕಾಡಿನಲ್ಲಿ ರಾಜನಂತೆ ಆಳ್ವಿಕೆ ಮಾಡಿ ನೈಸರ್ಗಿಕವಾಗಿ ಸಾವನ್ನೊಪ್ಪಿ ಮುಂದಿನ ಪೀಳಿಗೆಗೆ ರಾಜ್ಯವನ್ನು ಬಿಟ್ಟು ಹೋದ ಏಕೈಕ ಸಿಂಹವೇ ಸ್ಕಾರ್ಕ್ ಫೇಸ್. ವೀಕ್ಷಕರೇ, ಈ ಸಿಂಹರಾಜನ ಬಗ್ಗೆ ನಾನು ಮುಖ್ಯ ತಿರುವುಗಳನ್ನು ಮಾತ್ರ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ.
ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಮಾಹಿತಿಯನ್ನು ನೀಡುತ್ತೇನೆ.